ಅದೇ ಗಂಡ ಮಕ್ಕಳು ಅಷ್ಟೇ ನನ್ನ ಲೈಫಲ್ಲಿ ಇವಾಗಿರೋದು. ಅಮ್ಮ ಇಷ್ಟು ಪಾಪ್ಯುಲಾರಿಟಿ ಬಂತು ನಿಮಗೆ, ಇಷ್ಟು ಜನಪ್ರಿಯ ದೊಡ್ಡ ದೊಡ್ಡ ನಿರ್ದೇಶಕರುಗಳು ಪಣಿ ಸರ್ ಇರ್ಬೋದು, ಭಾರ್ಗವ ಸರ್ ಇರ್ಬೋದು, ಇವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ರೆ ಸಿನಿಮಾಗಳು ಯಾಕೆ ಕಡಿಮೆ ಮಾಡಿದ್ರಿ ನೀವು? ನಮ್ಗೆ ಅವಾಗ ಗೊತ್ತಿಲ್ಲ, ಭಯ ಬೇರೆ, ನಮ್ಗೆ ಇಂಡಸ್ಟ್ರಿ ಏನು ಗೊತ್ತಿಲ್ಲ, ಮಾಡ್ಬಿಟ್ಟಿದೀವಿ ಫಸ್ಟ್ ಇದೆಲ್ಲ ನಮ್ಗೆ ಶೂಟ್ ಆಗ್ಬಿಟ್ಟಿದೆ. ಆಮೇಲೆ ಇಷ್ಟೇ ಒಂದು ಎರಡು ಸೀನ್ ಬರುತ್ತೆ ಅಮ್ಮ ಅಂತ ಹೇಳಿದ್ರು. ನನಗೆ ಒಂಥರ ಫಸ್ಟ್ ಬಿಗ್ ಸ್ಕ್ರೀನ್ ನನ್ ಈ ತರ ಮಾಡ್ಬಿಟ್ರ ಇವರು ಅಂತ. ಸೊ ಸಿನಿಮಾ ಅಟ್ಮಾಸ್ಫಿಯರ್ ನಿಮಗೆ ಅಷ್ಟಾಗಿ ಸೆಟ್ ಆಗಲಿಲ್ಲ? ನನ್ನ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು, ಈ ತರ ನಾನು ಸ್ಲೀವ್ಲೆಸ್ ಹಾಕ್ತಿರ್ಲಿಲ್ಲ, ನನ್ನ ಶಾರ್ಟ್ಸ್ ಆ ತರ ಡ್ರೆಸ್ಸಸ್ ಎಲ್ಲ ಹಾಕ್ತಿರ್ಲಿಲ್ಲ ರಿಯಲ್ ಲೈಫ್ ಅಲ್ಲೂ. ಇಲ್ಲಿವರೆಗೂ ನಾನು ಸ್ಲೀವ್ಲೆಸ್ ಅಂತ ಹಾಕಿಲ್ಲ ನಾನು, ಶಾರ್ಟ್ಸ್ ಅಂತ ಅಂದ್ರೆ ಮನೇಲಿ ರಿಸ್ಟ್ರಿಕ್ಷನ್ ಅಂತ ಅಲ್ಲ, ನಿಮಗೆ ಇಷ್ಟ ಆಗಲಿಲ್ಲ? ನನಗೆ ಇಷ್ಟ ಆಗಿಲ್ಲ ಹಾಕೊಳ್ಳೋದಕ್ಕೆ. ಇಲ್ಲಿಗೊಂದು ಪಾಸ್ ಕೊಡೋಣ. ಇದು ಡೆಫಿನೆಟ್ಲಿ ನಿಮ್ಗೆ ಸರ್ಪ್ರೈಸ್ ಆಗುತ್ತೆ, 100% ಸರ್ಪ್ರೈಸ್ ಆಗುತ್ತೆ ನಿಮಗೆ. ಹಲೋ ಸರ್, ನಮಸ್ಕಾರ ಸರ್, ರಘುರಾಮ್ ಮಾತಾಡ್ತಿದ್ದೀನಿ ಸರ್. ಎಂತ ಮಯಂಗಿದ್ದೀರಾ? ಸರ್ ಏನಿಲ್ಲ, ಇವಾಗ ಒಂದು ಶೂಟ್ ಇಲ್ಲಿದ್ದೀನಿ, ಇಲ್ಲಿ ಕೊಡಗು ಮೇಲೆ ಬಂದಿದ್ದೀನಿ. ನಿಮ್ ವಾಯ್ಸ್ ಕೇಳ್ತಾರಂಗೆ ಗುರುತಿಡಿತಾರ ನೋಡೋಣ, ಒಂದ್ ನಿಮಿಷ ಸ್ಪೀಕರ್ ಆನ್ ಮಾಡ್ತೀನಿ ಸರ್, ಒಂದೇ ನಿಮಿಷ. ಸರ್ ರಘುರಾಮ್? ಸರ್. ಏನ್ರಿ ಹೆಂಗಿದ್ರು, ಬರ್ತೀನಿ ಅಂದ್ರೆ ಬರ್ಲೇ ಇಲ್ಲ ನೀವು? ಸರ್ ಇಲ್ಲಿ ನೋಡಿ, ನಿಮ್ ಆರ್ಟಿಸ್ಟ್ ಒಬ್ರು ನಿಮ್ಮನ್ನ ನೆಪಿಸ್ಕೊಂತ ಇದಾರೆ, ಫುಲ್ ಎಕ್ಸೈಟ್ ಆಗ್ಬಿಟ್ರೆ ನಿಮ್ ವಾಯ್ಸ್ ಕೇಳಿ. ಯಾರ ಆರ್ಟಿಸ್ಟ್ ನನ್ನ ವಾಯ್ಸ್ ಕೇಳಿ ಎಕ್ಸೈಟ್ ಆಗೋದಕ್ಕೆ? ಅಂತಲ್ಲ ಸರ್, ನಮ್ಮ ಭಾರ್ಗವ ಸರ್ ಯಾರಿಗೂ ಬೈಯಲ್ಲ, ಆದ್ರೂ ಇವ್ರು ಬೈದಿದ್ರಂತೆ ಸರ್. ನೀವು ಯಾರಿಗೂ ಬೈತಿದ್ರ ಅಂದ್ರೆ ಅವ್ರು ಏನೋ ಮಾಡಿರ್ತಾರೆ, ಕೊಟ್ಟೆ ಅವ್ರಿಗೆ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ನನ್ನ ಹೆಸರು ನಯನಾ ಕಾದರಪ್ಪ ಅಂತ. ಓ ನಯನಾ, ನಯನಾ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ಮೊನ್ನೆ ನೀವು ಮೊನ್ನೆ ಇದ್ರ ಹತ್ರ ಟರ್ನಿಂಗ್ ಅಲ್ಲಿ ಬಂದು ಹೋದೆ ನಾನು, ಇದರಲ್ಲಿ ಟಿ ಆರ್ ಮಿಲ್ಸ್ ಇದೆಯಲ್ಲ? ಹೌದು ಸರ್, ಹೌದು ಕರೆಕ್ಟ್. ಟಿ ಆರ್ ಮಿಲ್ಸ್ ಟರ್ನಿಂಗ್ ಅಲ್ಲಿ ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೌದು ಈಗ ಅಲ್ಲೇ ಇದ್ದೀರಾ ನೀವು? ಇಲ್ಲ ಸರ್, ಮದುವೆಯಾಗಿ ನಾನು ಮಡಿಕೇರಿಲಿ ಇದ್ದೀನಿ ಈಗ. ವಾವ್, ಮಡಿಕೇರಿಲಿ ಇದ್ದೀರಾ? ಹೌದು ಸರ್. ಖುಷಿ ನೋಡ್ಬೇಕು ನೀವು, ಅವ್ರು ಅಷ್ಟು ಒಂಥರ ಬ್ಲಶ್ ಅಪ್ ಆಗ್ತಾ ಇದಾರೆ ನಿಮ್ ವಾಯ್ಸ್ ಕೇಳೋರು. ಚೆನ್ನಾಗಿ ಪಾಠ ಮಾಡಿದ್ರು. ಇಲ್ಲ ಸರ್, ನಾನು ಅದೇ ಹೇಳ್ತಿದ್ದೆ, ಹುಡುಗಿರೆಲ್ಲ ಸೇರ್ಕೊಂಡ್ಬಿಟ್ಟು ಒಟ್ಟಿಗೆ ತುಂಬಾ ಇದ್ ಮಾಡ್ತಿದ್ವಿ, ನಂಗೆ ನಗು ತಡಿಯಕಾಗ್ತಿರ್ಲಿಲ್ಲ. ಎಲ್ಲರೂ ಗ್ರೂಪ್ ಆಗಿ ನಿಂತಿದ್ದಾಗ ನನ್ನ ನಗಿಸ್ಬಿಡ್ತಿದ್ರು ಶಾರ್ಟ್ ರೆಡಿ ಅಂದಾಗ. ಸರ್ ಯಾರಿಗೂ ಬೈತಿರ್ಲಿಲ್ಲ, ಬಟ್ ಒಂದ್ ಎರಡ್ ಮೂರ್ ಸಲ ನಾನು ಬೈಸ್ಕೊಂಡಿದ್ದೀನಿ ಅವರಿಂದ ಹುಡುಗಿರಿಂದ ಅಂತ ಹೇಳ್ತಾ ಇದ್ದೆ. ಇವಾಗ ನನಗೆ ಕೆಲಸ ಟೈಮ್ ಅಲ್ಲಿ ಏನಾದ್ರೂ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ. ಇಲ್ಲ ಸರ್, ಅದು ನೀವು ಸೀರಿಯಸ್ ಆಗಿ ಬೈದಿದ್ದಲ್ಲ, ನನ್ನ ಫುಲ್ ಜರ್ನಿಲಿ ನೀವು ಯಾರಿಗೂ ಬೈದಿರೋದಂತ ನೋಡಿಲ್ಲ. ಅದೇ ಹೇಳ್ತಿದ್ದೆ, ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು, ಹೆಣ್ಮಕ್ಳು ಅಂದ್ರೆ ಅಷ್ಟು ಇದ್ ಮಾಡ್ತಿದ್ರು ಎಲ್ಲಾರು. ಐದು ಜನ ನಿಮ್ದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಿತ್ತು. ಹೌದು ಸರ್, ಹೌದು, ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡಿ. ಕೆಲವು ಇನ್ನೇನು ಮುಗಿಬೇಕು ಅನ್ನುವಾಗ ಸಂಸ್ಕೃತ ಶ್ಲೋಕಗಳೆಲ್ಲ, ಭಗವದ್ಗೀತೆ ಶ್ಲೋಕಗಳೆಲ್ಲ ಹಸ್ತಿನಾವತಿಯ ಬೆಸ್ತ ರಸ್ತೆಯಲ್ಲಿ ಕಸ್ತೂರಿಯು ವಸ್ತಾದಿಯೊಡನೆ ಕಸ್ತಿನಿಂದ ಕುಸ್ತಿ ಮಾಡಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದನಲ್ಲ, ಈಗ ಸ್ವಸ್ಥದಿಂದಿರುವ ಸುಸ್ತಿಲ್ಲದೆ ಹೇಳಿ ಶಿಸ್ತಿನ ಮಾಸ್ತಿಯವರೇ ಅಂತೇನೋ ಒಂದು ಇದು ಬರ್ಕೊಟ್ಟಿದ್ರಿ ನನ್ಗೆ. ಈಗ ನಾನಲ್ಲ ಅದೇ ಬೇರೆ ಯಾರು ಬರ್ಕೊಟ್ಟಿರೋದು, ನಾನ್ ನಿಮ್ಗೆ ಭಗವದ್ಗೀತೆ ಶ್ಲೋಕ ಹೇಳ್ತಾರೆ, ಪರಿತ್ರಾಣಾಯ ಸಾಧುನ ವಿನಾಶ ಆತರ ಎತ್ತರ ಯೋಗೇಶ್ವರ ಕೃಷ್ಣ ಆತರ ಭಗವದ್ಗೀತೆ ಶ್ಲೋಕಗಳು ಒಂದು ಐದಾರು ಸೇರಿಸಿದೆ ನನಗೆ. ಅದು ಆಕಾರನೂ ಹಾಕಾರನೂ ಎರಡು ಬರ್ತಿರ್ಲಿಲ್ಲ ನಂಗೆ. ಹೇಳಿ, ನನಗೆ ಹೇಳಿದೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು. ಆದ್ರೆ ಆ ಕ್ಯಾರೆಕ್ಟರ್ ಅನಂತ ಲಕ್ಷ್ಮಿ ಕ್ಯಾರೆಕ್ಟರ್ ಎಲ್ಲಿ ಹೋದ್ರು ಅನಂತ ಲಕ್ಷ್ಮಿ ಸುಂದರ ಮೂರ್ತಿ ಅನ್ನೋದು ಅದೊಂಥರ ಫಿಕ್ಸ್ ಆಗ್ಬಿಟ್ಟಿತ್ತು ಆ ಸೀರಿಯಲ್ ಬಂದಾಗ. ಸುಂದರಮೂರ್ತಿ ಅಶೋಕ್ ಅಶೋಕ್ ಹೆಗ್ಡೆ ಸರ್. ಹೌದು ಹೌದು ಹೌದು. ಮೂರ್ ಜನ ಹೆಣ್ಮಕ್ಳು ಹೇಗಿದ್ದಾರೆ ಸರ್? ಮೂರ್ ಜನ ಹೆಣ್ಮಕ್ಳು ಚೆನ್ನಾಗಿದ್ದಾರೆ ಸರ್. ಒಬ್ಳು ಈಗ ಸಾಕಮ್ಮಗಳಿದ್ದೇನೆ ಬೆಂಗಳೂರಲ್ಲಿ ಕೊಡಗೇರಿ ಹತ್ರ, ನಮ್ಮನೆ ಹತ್ರನೇ ಮೊದಲನೇ ಮಗಳಿದ್ದಾಳೆ. ಎರಡನೇ ಮಗಳು ಅಮೆರಿಕದಲ್ಲಿದ್ದಾಳೆ. ಅವಳು ಶೀಸ್ ಮ್ಯಾರಿಡ್ ಸಾಫ್ಟ್ವೇರ್ ಇಂಜಿನಿಯರ್, ನಮ್ಮವರೇನೆ. ಅಮ್ಮನು ಚೆನ್ನಾಗಿದ್ದಾರೆ ಪಕ್ಕದಲ್ಲೇ. ಮೂರನೇ ಅವಳು ಇದ್ದಾಳೆ ಹೊಸಪೇಟೆಯಲ್ಲಿ ಇದ್ದಾಳೆ. ಜನ ಮೊಮ್ಮಕ್ಕಳಿದ್ದಾರೆ. ಆಮೇಲೆ ನಿಮ್ಗೆ ನಿಮ್ಮ ಮಕ್ಳು ಎಷ್ಟ್ ಜನ ಮಕ್ಳು ನಿಮ್ಗೆ? ಸರ್ ನನಗೆ ಇಬ್ರು ಗಂಡ ಮಕ್ಳು. ಹೆಣ್ಮಕ್ಳು ಇದ್ದಾರೆ, ಒಬ್ಬ ಥರ್ಡ್ ಸ್ಟ್ಯಾಂಡರ್ಡ್ ಒಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಸರ್.
ಬನ್ನಿ ಸರ್ ಯಾವಾಗಾದ್ರು ಮಡಿಕೇರಿಗೆ ಬಂದು ಸರ್ ನಾನೇ ಕರ್ಕೊಂಡ್ ಬರ್ತೀನಿ ಸರ್ ನೆಕ್ಸ್ಟ್ ಟೈಮ್ ನಾಗ ಬರೋಣ ಸರ್ ನಮ್ಮ ಅಡಿಲೇ ಬರೋಣ ಸರ್ ಕರ್ಕೊಂಡ್ ಬರ್ತೀನಿ ಕಾಫಿ ಪುಡಿ ಎಲ್ಲ ನಮ್ದೇ ಸರ್ ಕಾಫಿ ಪುಡಿ ಎಲ್ಲ ನಮ್ದೇ ಮಾಡಿ ಸಂತೋಷ ಆಯ್ತು ಅವ್ರ ಜೊತೆ ನಿಜ ಸರ್ ನಿಜ ಸರ್ ಥ್ಯಾಂಕ್ ಯು ಸರ್ ಸಾರಿ ನೀವು ಬಿಸಿ ಇದ್ರು ಏನೋ ಗೊತ್ತಿಲ್ಲ ಇಲ್ಲ ಇಲ್ಲ ಅವ್ಳು ಅಮ್ಮ ಡೌನ್ ಟರ್ ತಿಂತಿತ್ತು ಮಿಕ್ಕಿದ ನಾಲ್ಕು ಜನ ಒಂಥರ ಇದ್ರೆ ಇವಳು ಒಂಥರ ಇರೋದು ನನ್ಗೆ ಐದು ಜನ ಹೋಗಿರೋದ್ರಲ್ಲಿ ಐದು ಜನ ಮಾತಾಡಿದ್ವಿ ಸರ್ ಇವಾಗ ಚಂದ್ರಕ ಬಗ್ಗೆ ಮಾತಾಡಿದ್ವಿ ಬರ್ತೀನಿ ಸರ್ ನಾಳೆ ಬೆಂಗಳೂರು ಬರ್ತೀನಿ ಸರ್ ಬಂದ್ರೆ ಫೋನ್ ಮಾಡಿ ಬರ್ತೀನಿ ಸರ್ ಮನೆ ಬರ್ತೀನಿ ಸೊ ನಮ್ಮ ಭಾರ್ಗವ ಸರ್ ಥ್ಯಾಂಕ್ ಯು ಭಾರ್ಗವ ಸರ್ ಏನ್ ಹೇಳ್ತೀರಮ್ಮ ಭಾರ್ಗವ ಸರ್ ಬಗ್ಗೆ ನಾನ್ ಮ್ಯಾಮ್ ಹಿಂಗ್ ಮಾಡಿದಾಗೆಲ್ಲ ಅವ್ರು ಎಮೋಷನಲ್ ಆಗ್ತಾ ಇದಾರೆ ಅವರು ಅದು ಹೇಗೇನು ನನ್ನ ಟಚ್ ಇಲ್ಲ ಬಿಟ್ಬಿಡಿ ಇವಾಗ ನಾನು ನನ್ನ ಮಕ್ಕಳು ಅದೇ ಗಂಡ ಮಕ್ಕಳು ಅಷ್ಟೇ ನನ್ನ ಲೈಫಲ್ಲಿ ಇವಾಗ ಇರೋದು ಸೊ ಈ ಥರ ಎಲ್ಲ ಸಡನ್ ಹಳೆ ಸೀನಿಯರ್ ಡೈರೆಕ್ಟರ್ ಅವರು ಇದೆಲ್ಲ ಯೋಚನೆನೂ ಬಂದಿಲ್ಲ ನೀವು ಸಡನ್ ಆಗಿ ಸರ್ಪ್ರೈಸ್ ಕೊಡ್ತೀರಾ ನನಗೆ ಅಂತ ಅದೆಲ್ಲ ಮರ್ತೋಗಿದೆ ನನಗೆ ಏನೇನ್ ಮಾಡಿದ್ದೆ ನಾನು ಹೇಳಿದ್ನಲ್ಲ ನಿಮಗೆ ನಾನು ಮಾಡಿರೋ ಸೀರಿಯಲ್ಸ್ ನಾನು ಬರ್ದು ಇಟ್ಕೊಂಡಿದ್ದೀನಿ ನಾನು ಇವಾಗ ಹೇಳಬೇಕು ಏನೇನ್ ಮಾಡಿದ್ದೆ ನಂಗೆ ಮರ್ತೋಗಿದೆ ಅಂತ ಸೀರಿಯಲ್ ಕ್ಲೋಸ್ ಆಗ್ಬೇಕಾದ್ರೆ ಎಲ್ಲರೂ ಹತ್ಕೊಂಡು ಹೋಗಿದ್ದೀವಿ ಅಷ್ಟು ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿತ್ತು ಆ ಟೀಮಿದು ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಅಂದ್ರೆ ನಾನು ಅಂದ್ರೆ ತುಂಬಾ ದಿವಸ ಆದ್ಮೇಲೆ ನಿಮ್ಮನ್ನ ಕರ್ಕೊಂಡ್ಬಂದು ಮಾತಾಡ್ತಾ ಇದಾರಲ್ಲ ಸೊ ಪ್ಲಾನ್ ಮಾಡಿದ್ರೆ ಇನ್ನು ಕೆಲವು ನಾನು ಇಬ್ರು ಮಾತ್ರ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೆ ಒಂದು ಶಿವಧ್ವಜ ಅವ್ರು ಬಂದ್ರು ಇನ್ನೊಬ್ರು ಬರ್ತಾರೆ ನೆಕ್ಸ್ಟ್ ನಾನು ಮುಂದೆ ತೋರಿಸ್ತೀನಿ ಅದನ್ನ ಅದ್ ಬಿಟ್ಟು ಇವಾಗ ಭಾರ್ಗವರ್ದೆಲ್ಲ ನಮ್ಗೆ ಇವನು ಮಾತಾಡ್ತಾ ಹೋದಲ್ಲ ಅವ್ನು ಮಾತಾಡಿದ್ರೆ ಕನೆಕ್ಟ್ ಹೆಂಗ್ ಸಿಗುತ್ತೆ ನಮ್ ಜನಗಳಿಗೆ ಆ ಎಮೋಷನ್ಸ್ ನ ಅಥವಾ ಒಂದು ನಿಮ್ ಜೊತೆ ಅವ್ರ ಜೊತೆ ಬಾಂಧವ್ಯನ ತೋರಿಸೋದಕ್ಕೆ ಈ ಪ್ರಯತ್ನ ಅಭಿಲೇಷ್ ಮಾಡೋದಕ್ಕೆ ಥ್ಯಾಂಕ್ ಯು ಭಾರ್ಗವ ಸರ್ ಥ್ಯಾಂಕ್ ಯು ಸರ್ ನಿಜ ಖುಷಿ ಆಯ್ತು ಭಾರ್ಗವ ಸರ್ ಜೊತೆ ಚದುರಂಗ 99 ಗೊತ್ತಿಲ್ಲ ನಂಗೆ 99 ಅಲ್ಲಿ ಮಾಡಿ ಯಾಕಂದ್ರೆ 97 ಅಲ್ಲಿ ದುಡ್ಡು ಮಾಡಿದ್ದು 98 ಮದ್ವೆ ಇಮಿಡಿಯೇಟ್ ಆಗಿ ಚದುರಂಗನು ಬಂತು 99 ಆತರ ಇರ್ಬೋದು 2000 ಯಾಕಂದ್ರೆ ಎಲ್ಲ ಅಷ್ಟು ಚೆನ್ನಾಗಿತ್ತು ಟೀಮ್ಗಳು ಆಮೇಲೆ ಎಲ್ಲರೂ ಕೋ ಆರ್ಟಿಸ್ಟ್ಗಳು ಆತರ ಆಮೇಲೆ ಅವಾಗೆಲ್ಲ ಈ ತರ ಬೇಗ ಬೇಗ ಮಾಡಬೇಕು ಅನ್ನೋ ಇದಿರ್ಲಿಲ್ಲ ಕ್ವಾಲಿಟಿ ಬೇಕಿತ್ತು ಸೊ ಆತರ ಇತ್ತು ಚೆನ್ನಾಗಿತ್ತು ಟೈಮ್ ತುಂಬಾನೇ ಸ್ಪೆಂಡ್ ಮಾಡ್ತಿದ್ವಿ ಆಮೇಲೆ ತುಂಬಾ ಲೇಟ್ ಆಗ್ತಿತ್ತು ಬೆಳಿಗ್ಗೆ ಪಿಕ್ ಮಾಡಿ ರಾತ್ರಿ ಹೋಗೋಷ್ಟು ಲೇಟ್ ಆಗ್ಬಿಡ್ತಿತ್ತು 1 ಗಂಟೆ 2 ಗಂಟೆ ಆತರನು ಹೋಗಿದ್ದೀವಿ ಮನೆಗೆ ಬಟ್ ಪಬ್ಲಿಕ್ ಏನಾಗುತ್ತೆ ಇವ್ರು ಇಷ್ಟೊತ್ತಿನಲ್ಲೆಲ್ಲ ಎಲ್ಲಿಂದ ಬರ್ತಾರೆ ಅದು ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಬಟ್ ನನ್ ಜೊತೆ ಎಲ್ಲಾ ಕಡೆನೂ ಅಮ್ಮ ಪಾಪ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅಮ್ಮ ಮನೇಲೂ ನೋಡ್ಬೇಕು ನನ್ ಜೊತೆನೂ ಮಾಡ್ಬೇಕು ಅಮ್ಮ ಎಲ್ಲಾ ಕಡೆನೂ ಇರ್ತಿದ್ರು ಒಳ್ಳೆ ಒಳ್ಳೆ ಅಟ್ಮಾಸ್ಫಿಯರ್ ನಂಗೆ ಸಿಕ್ಕಿದೆ ಒಳ್ಳೆ ಒಳ್ಳೆ ಸೀರಿಯಲ್ ಸಿಕ್ಕಿದೆ ಅಂದ್ರೆ ನೀವು ಪ್ರಾರಂಭ ಮಾಡಿದ ಟೈಮ್ನಲ್ಲಿ ಮೊಬೈಲ್ಗಳೆಲ್ಲ ಇರಲಿಲ್ಲ ಅಂತ ಕಾಣುತ್ತೆ ಅವಾಗ ಕಮ್ಯುನಿಕೇಶನ್ಗಳೆಲ್ಲ ನಿಮಗೆ ಒಂದು ಬಹಳ ಸಹಾಯ ಮಾಡಿದಂಥವ್ರು ಅಂದರೆ ಪಿ ಪಿ ಕಾಲ್ಗಳು ಬರ್ತಾ ಇತ್ತಂತೆ ನಿಮ್ಮ ಅಕ್ಕಪಕ್ಕದ ಮನೆ ಇದ್ದವ್ರ ಹತ್ರ ನಂದು ಇನಿಷಿಯಲ್ ಸ್ಟೇಜಲ್ಲಿ ನಮ್ಮನೇಲೂ ಲ್ಯಾಂಡ್ಲೈನ್ ಇನ್ನೂ ಇರಲಿಲ್ಲ ಆಗ ನಮ್ಮ ಮನೆ ಪಕ್ಕದಲ್ಲೇ ಒಂದು ಎಸ್ ಟಿ ಡಿ ಬೂತ್ ಇತ್ತು ಚಾಮರಾಜಪೇಟೆ ವಿಠಲ್ ನಗರಲ್ಲಿ ಇದ್ವಿ ಅಲ್ಲಿ ಒಬ್ಬರು ಫ್ಯಾಮಿಲಿ ಅವ್ರ ಮಕ್ಕಳು ಇಬ್ಬರು ರವಿ ವಿ ಜಿ ಅಂತ ಪಾಪ ತುಂಬ ಎನ್ಕರೇಜ್ ಮಾಡಿ ನಮಗೆ ಯಾವುದೇ ಕಾಲ್ಸ್ ಬಂದರೂ ಹೇಳ್ತಿದ್ರು ಬಂದು ಮತ್ತು ಡೇಟ್ಸ್ ಅವರೇನಾದರೂ ಹೇಳಿದ್ರೆ ಅದನ್ನು ಬರ್ಕೊಂಡು ಬಂದು ಹೇಳೋರು ಪುನಃ ನಮಗೆ ಕಾಲ್ ಮಾಡಬೇಕಂತೆ ಅಥವಾ ಬಂದು ಹೇಳೋರು ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಹೆಲ್ಪ್ ಮಾಡಿದ್ದು ನಾನಿನ್ನೂ ಮರ್ತಿಲ್ಲ ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಮ್ಮ ಇಷ್ಟು ಪಾಪ್ಯುಲಾರಿಟಿ ಬಂತು ನಿಮಗೆ ಇಷ್ಟು ಜನಪ್ರಿಯ ದೊಡ್ಡ ದೊಡ್ಡ ನಿರ್ದೇಶಕರುಗಳು ಪಣಿ ಸರ್ ಇರ್ಬೋದು ಭಾರ್ಗವ ಸರ್ ಇರ್ಬೋದು ಇವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ರೆ ಸಿನಿಮಾಗಳು ಯಾಕೆ ಕಡಿಮೆ ಮಾಡಿದ್ರಿ ನೀವು ಸರ್ ಸಿನಿಮಾ ಅಂದರೆ ಮಧ್ಯದಲ್ಲಿ ಸೀರಿಯಲ್ಸ್ ಎಲ್ಲ ಬಂದಮೇಲೆ ಫಸ್ಟ್ ಹೀರುದಯ ನಿನಗಾಗಿ ಅಂತ ಒಂದು ಸೀರಿಯಲ್ ಸಾರಿ ಫಿಲಮ್ ಬಂತು ಹೌದು ಹೌದು ಅದು ಬಂದಾಗ ಅದರಲ್ಲಿ ನನಗೆ ಹೇಳಿದ್ರು ಒಂದು ಕ್ಯಾರೆಕ್ಟರ್ ಸ್ಟೋರಿ ನಿನ್ನಿಂದ ಶುರು ಆಗುತ್ತೆ ಇಂಟರ್ಕಾಸ್ಟ್ ಏನೋ ಅದು ಅವರು ಮದುವೆ ಆಗಿಬಿಟ್ಟು ಓಡೋಗ್ಬಿಡ್ತಾರೆ ನಿನ್ನಿಂದಾನೇ ಶುರು ಆಗುತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ನಾನು ಫಸ್ಟ್ ಟೈಮ್ ಲೋಕೇಶ್ ಅಂಕಲ್ನ ಲೋಕೇಶ್ ಅಂಕಲ್ನ ಅಲ್ಲಿ ನೋಡಿದ್ದೆ ನಾನು ಅವೆಲ್ಲ ದೊಡ್ಡ ದೊಡ್ಡ ಅವರು ಅಪ್ಪ ನಂದು ಆಮೇಲೆ ಪದ್ಮಕುಮಟ ಆಂಟಿ ಅವ್ರ ಅಮ್ಮ ಅದೇ ಅವರೆಲ್ಲ ಅಲ್ಲಿ ಅವರೆಲ್ಲ ನೀವು ಓಡೋಗ್ಬಿಡ್ತೀರೋ ಮನೇಲಿ ತುಂಬ ಗಲಾಟೆ ಆಗುತ್ತೆ ಆಮೇಲೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಓಕೆ
ಅದ್ ಮಾಡಾದ್ಮೇಲೆ ಒಂದ್ 15 ಡೇಸ್ ನಾನು ಅಲ್ಲೇ ಇರಿಸಿದ್ರು. ನಾನು ಅಮ್ಮ ಹೋಟೆಲ್ ಮೈಸೂರಲ್ಲಿ ಮಾಡಿದ್ದು, 15 ಡೇಸ್ ಅಲ್ಲಿ ಇರಿಸಿದ್ರು. ಸೊ ನಂದು ಯಾವಾಗ ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಯಾವಾಗ ಅಂದ್ರೆ ನಂಗೆ ಗೊತ್ತೇ ಇಲ್ಲ ಏನಂತ. ಆಮೇಲೆ ಫೈನಲ್ ಒಂದು ಸೀನ್ ಇದೆ, ಆ ಫೈನಲ್ ಅಲ್ಲಿ ನೀವು ವಾಪಸ್ ಬರ್ತೀರಾ. ಏನ್ ಸೀನ್ ಅಂದ್ರೆ ನೀವು ನಿಮ್ ಹೀರೋಯಿನ್ ಬಂದು ನಿಮ್ಮ ಮಗಳು, ಅದು ಎಲ್ಲರಿಗೂ ಸರ್ಪ್ರೈಸ್ ಆಗ್ಬಿಡತ್ತೆ. ಬಟ್ ಆ ಇದು ನಂಗೆ ಹೇಳಿರ್ಲಿಲ್ಲ, ಆ ಪಾಯಿಂಟ್ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿರ್ಲಿಲ್ಲ. ನನಗೆ ಫುಲ್ ಶಾಕ್ ಆಗೋಯ್ತು. ನಾನು ಅಂತ ಪ್ರಾಬ್ಲಿ ನಾನು 18-19 ಅಷ್ಟೇ. ನಾನು ನಂಗೆ ಹೇಳಲಿಲ್ಲ ಅವರು, ಬರೀ ಇದೊಂದೇ ಫಸ್ಟ್ ಇದು ಮಾತ್ರ ವಿಜಯ್ ಕಾಶಿ ಸರ್ ನನ್ನ ಪೇರು. ನಾನು ಮಮ್ಮಿನ ಕೇಳಿದೆ, ಈ ಹೇಳಲಿಲ್ಲ ಇದು ಹೆಂಗ್ ಮಾಡೋದು ಇದನ್ನ ಅಂತ. ನಮ್ಗೆ ಅವಾಗ ಗೊತ್ತಿಲ್ಲ, ಭಯ ಬೇರೆ, ನಮ್ಗೆ ಇಂಡಸ್ಟ್ರಿ ಏನು ಗೊತ್ತಿಲ್ಲ, ಮಾಡ್ಬಿಟ್ಟಿದೀವಿ ಫಸ್ಟ್ ಇದೆಲ್ಲ ನಮ್ಮ ಹೌಸ್ ಅಲ್ಲೆಲ್ಲ ಶೂಟ್ ಆಗ್ಬಿಟ್ಟಿದೆ. ಆಮೇಲೆ ಎಷ್ಟು ಒಂದು 2 ಸೀನ್ ಬರುತ್ತೆ ಅಮ್ಮ ಅಂತ ಹೇಳಿದ್ರು. ನನಗೆ ಒಂಥರ ಫಸ್ಟ್ ಬಿಗ್ ಸ್ಕ್ರೀನ್, ನನ್ ಈ ತರ ಮಾಡ್ಬಿಟ್ರ ಇವರು ಅಂತ. ಆಮೇಲೆ ಹೋದೆ, ರಶಿಕಾ ಅಂದ್ಬಿಟ್ಟು ಹೀರೋಯಿನ್ ಅವರು, ತಮಿಳ್ ಹೀರೋಯಿನ್, ಅವ್ರಮ್ಮ ನೋಡ್ಬಿಟ್ಟು ಯಾವ ಕ್ಯಾರೆಕ್ಟರ್ ಇವರು. ಆಮೇಲೆ ನನ್ನೆಲ್ಲ ಏನು ಗಂಟೆಲ್ಲ ಹಾಕಿ, ನನ್ನ ಮುಖ ಇರೋದು ಇಷ್ಟೇ, ಅವರು ಸ್ಟಗ್ಲ ಇದೆ, ಗಂಟೆಲ್ಲ ಹಾಕಿ ರೆಡಿ ಮಾಡಿದ್ರು, ಇವು ಅಮ್ಮನ ಅಂತ ಕೇಳಿದ್ರು. ಆಮೇಲೆ ಅವಳು ಒಂಥರ ಆಗೋಯ್ತು ನೋಡ್ಬಿಟ್ಟು. ಶಾರ್ಟಲ್ಲಿ ಎಂಡಲ್ಲಿ ಬರ್ತೀನಿ ನಾನು, ಸಾಂಗಲ್ಲೇನು ಬರ್ತೀನಿ ಅಂದರೆ ಎಲ್ಲರೂ ಒಟ್ಟಿಗೆ ಮಗಳು ವಾಪಸ್ ಬಂದ್ಲು ಅನ್ನೋ ಥರ ಒಂದು ಸೀನ್ ಅದು. ಅವಾಗ ಎಲ್ಲರೂ ಗೊತ್ತಾಗುತ್ತೆ ಅವರು ನನ್ನ ಮಗಳು. ಬಟ್ ನನಗೆ ಅಲ್ಲೇ ಸರ್ಪ್ರೈಸ್ ಆಗೋಯ್ತು, ಈ ಥರ ಆಗೋಯ್ತಲ್ಲ. ಆಮೇಲೆ ಅದೊಂದು ಇನ್ಸಿಡೆಂಟ್ ನನ್ನ ಇದರಲ್ಲಿ ತಲೆಯಲ್ಲಿತ್ತು. ಆಮೇಲೆ ಇನ್ನೊಂದು ಬಾಳಿನ ದಾರಿ ಅಂದ್ಬಿಟ್ಟು, ಶ್ರೀನಾಥ್ ಅಂಕಲ್ ಅವರ ಮಗಳಾಗಿ ನಿವೇದಿತಾ ಜೈನ್ ಅವರೆಲ್ಲ, ಶಶಿಕುಮಾರ್ ಸರ್ ಅವರೆಲ್ಲ ಇದ್ರು. ಆಮೇಲೆ ಅದರಲ್ಲೂ ಹಾಗೆ ಸೇಮ್, ಮಗಳು ಅಪ್ಪನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ಬಟ್ ಮಧ್ಯದಲ್ಲಿ ಹೇಳಲ್ಲ, ಓಡೋಗ್ಬಿಡ್ತು. ನಾನು ಮಮ್ಮಿಗಂದು ಯಾವಾಗ ನೋಡಿ ಓಡೋಗೋದೇ ಕೊಡ್ತಾರಲ್ಲ ನನಗೆ, ಏನಕ್ಕೆ ಬೇರೆ ಯಾವುದು ಇಲ್ಲ. ಆಮೇಲೆ ತುಂಬಾ ಚೆನ್ನಾಗಿದೆ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಾಂಗಲ್ಲಿ ಬರ್ತೀರಾ ಹಾಗೆ ಹೀಗೆ ಅಂದ್ರು. ಓಕೆ ಅಂದ ಫಸ್ಟ್ ಕೇಳಿದೆ, ಈ ಥರ ಬೇರೆ ಥರ ಏನಾದರೂ ಇದೆಯಾ ಸೀನ್ ಅಂತ. ಇಲ್ಲ ಇಲ್ಲ ಇಲ್ಲ, ಇಷ್ಟು ಎಲ್ಲರ ಜೊತೆನೂ ಇರ್ತೀರಾ ನೀವು, ನಿಮ್ದೊಂದು ಟ್ರ್ಯಾಕ್ ಇದೆ ಅದರಲ್ಲಿ. ಓಕೆ, ಅದು ಇಷ್ಟ ಆಯಿತು, ಅದನ್ನು ಸ್ವಲ್ಪ ಬರ್ತೀನಿ ಶ್ರೀನಾಥ್ ಸರ್ ಮಗಳಾಗಿ. ಅದು ಎರಡು ಮಾಡಿದೆ. ಮಧ್ಯದ ಸೀರಿಯಸಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ, ಅದು ಶಕ್ತಿ ಅದು ಮಾಡ್ತಿದ್ದೆ. ಹೌದು, ಬಾಳಿನ ದಾರಿಲಿ ನಂದು ಅವ್ರದ್ದು ಕಾಂಬಿನೇಷನ್ ಅಂದ್ರೆ ಒಂದು ಮದುವೆ ಸೀನ್ ಅಲ್ಲಿ ಬರುತ್ತೆ. ಸೊ ನಾನು ಅವ್ರಿಗಿಂತ ಸ್ವಲ್ಪ ಹೈಟ್ ಕಮ್ಮಿ ಇದೆ. ನಾನು ಅವರ ತಂಗಿ ತರ ಒಂದು ಸಾಂಗ್ ಅಲ್ಲಿ ನನ್ನ ಪಕ್ಕದಲ್ಲಿ ಅವ್ರು ನಿಂತಿದ್ರು. ಬಟ್ ನಂಗೆ ಸಖತ್ ಇಷ್ಟ ಆಗ್ತಿತ್ತು ಅವ್ರನ್ನ ನೋಡಿದಾಗ, ಗೊಂಬೆ ತರ ಇದಾರಲ್ಲ ಅಂತ. ನಾನ್ ಪಕ್ಕದಲ್ಲಿ ನಿಂತಿದ್ದೀನಿ, ಕಡಿಬೇಕು ಒಂಥರ ಇದ್ದೀನಿ, ಅವ್ರು ಹೈಟ್ ಅಲ್ಲಿ. ಅದಕ್ಕೆ ನಿಜ ತುಂಬಾ ಸೈಲೆಂಟ್ ಆಗಿ ತುಂಬಾ ಸೈಲೆಂಟ್ ಆಗಿರ್ತಿದ್ರು, ಮಾತಾಡದೆ ಮಾತಾಡ್ತಿದ್ರು ಅಷ್ಟೇ ಅಲ್ಲಿ. ಆಮೇಲೆ ಶ್ರುತಿ ಮ್ಯಾಡಮ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ಈ ತರ ರೆಡಿ ಆಗು, ನನ್ಗೆ ಅಲ್ಲಿ ಫಸ್ಟ್ ಟೈಮ್ ಸೆಟ್ ಅಲ್ಲಿ ಇವರೆಲ್ಲ ಹೇಳ್ಕೊಡ್ತಾ ಇದ್ದಿದ್ದು, ಈ ತರ ನೋಡು ಹೇರ್ ಸ್ಟೈಲ್ ಈ ತರ ಇರ್ಬೇಕು, ಆ ತರ ಇರ್ಬೇಕು. ನಾನು ಅನ್ಕೊಳ್ತಿದ್ದೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಇವ್ರಗಳ ಜೊತೆ ನಾನು ಜೊತೆಲಿ ನಿಂತಿದ್ದೀನಲ್ಲ ಅಂದ್ರೆ, ಅವರೆಲ್ಲ ತುಂಬಾ ಹಳೆ ಆರ್ಟಿಸ್ಟ್ಗಳು. ಬಟ್ ಎಷ್ಟು ಸಿಂಪಲ್ ಅಂದ್ರೆ, ಎಷ್ಟು ಇದಂದ್ರೆ ಎಲ್ಲ ಹೇಳ್ಕೊಡೋದು, ಹೊಸೊಬ್ರು ಅಂತೇನು ಇದ್ ಮಾಡ್ತಿರ್ಲಿಲ್ಲ. ಬಟ್ ಮಾಡೋರು ಮಾಡ್ತಿದ್ರು, ಸುಮಾರೆಲ್ಲ ಇಗ್ನೋರ್ ಮಾಡ್ಬಿಡ್ತಿದ್ರು ಆ ತರದವ್ರನ್ನ. ಬಟ್ ಇವರೆಲ್ಲ ಎಷ್ಟು ಡೌನ್ ಟು ಅರ್ತಿ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂದ್ರೆ. ಗೂಂಡಾ ಪೊಲೀಸ್ ಅದು ಅದು ಆಮೇಲೆ ಮಾಡಿತ್ತು, ಮಾಡಿದ್ದೆ ಅದು. ಅದರಲ್ಲೂ ಗಿರ್ಜಾ ಆಂಟಿನೆ ನನ್ನ ಅಮ್ಮ, ಮೋಸ್ಟ್ ಆಫ್ ದ ಟೈಮ್ ಗಿರ್ಜಾ ಆಂಟಿ ಜೊತೆ ಎಲ್ಲಾ ಕಡೆನೂ ಇದ್ದೆ. ಅದಾದ್ಮೇಲೆ ಮಾಡ್ಲಿಲ್ಲ. ಸಿನಿಮಾ ಅಟ್ಮಾಸ್ಫಿಯರ್ ನಿಮಗೆ ಅಷ್ಟಾಗಿ ಸೆಟ್ ಆಗಲಿಲ್ಲ? ನನ್ನ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು. ಈ ತರ ನಾನು ಸ್ಲೀವ್ಲೆಸ್ ಹಾಕ್ತಿರ್ಲಿಲ್ಲ, ನಾನು ಶಾರ್ಟ್ಸ್ ಆ ತರ ಡ್ರೆಸ್ಸಸ್ ಎಲ್ಲ ಹಾಕ್ತಿರ್ಲಿಲ್ಲ ರಿಯಲ್ ಲೈಫ್ ಅಲ್ಲೂ. ಇಲ್ಲಿವರೆಗೂ ನಾನು ಸ್ಲೀವ್ಲೆಸ್ ಅಂತ ಹಾಕಿಲ್ಲ ನಾನು, ಶಾರ್ಟ್ಸ್ ಅಂತ ಅಂದ್ರೆ ಮನೇಲಿ ರೆಸ್ಟ್ರಿಕ್ಷನ್ ಅಂತ ಅಲ್ಲ, ನಿಮಗೆ ಇಷ್ಟ ಆಗಲಿಲ್ಲ. ನನಗೆ ಇಷ್ಟ ಆಗಿಲ್ಲ ಹಾಕೊಳ್ಳೋದಕ್ಕೆ, ಬಟ್ ಖುಷಿ ಬರ್ತೀನಿ ಯಾರಾದ್ರೂ ಹಾಕಿದ್ರೆ. ನಾನು ಇವಾಗ ಹೇಳ್ತೀನಿ ಹಸ್ಬೆಂಡ್ ಅಕ್ಕನ ಮಗಳಿಗೆಲ್ಲ, ನನಗೆ ಮಗಳಿಲ್ಲಲ್ಲ, ಸೊ ಅದಕ್ಕೆ ಅವ್ರನ್ನೆಲ್ಲ ನೋಡಿದ್ರೆ ಈ ತರ ಡ್ರೆಸ್ ಹಾಕು, ಈ ತರ ಚಿಕ್ಕ ಚಿಕ್ಕ ಅವರೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಅದೆಲ್ಲ ಇಷ್ಟ ಇದೆ. ಬಟ್ ಪರ್ಸ್ನಲಿ ನನಗೆ ಕಂಫರ್ಟಬಲ್ ಆಗಿಲ್ಲ ಅದಕ್ಕೆ. ಫೈನ್, ಶಕ್ತಿ ಸೀರಿಯಲ್ ಮಾತಾಡ್ತಾ ಇದ್ವಿ, ಅದಾದ ನೀವು ಮತ್ತೊಂದು ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಒಂದು ಮತ್ತೊಂದು ದೊಡ್ಡ ಹೆಸರು ಗೌರವ ತಂದ್ಕೊಟ್ಟದ್ದು. ಯಾಕಂದ್ರೆ ಎಲ್ಲ ಶಕ್ತಿ, ಚದುರಂಗ, ಮದ್ವೆ ದುಡ್ಡು ಎಲ್ಲದ್ರಲ್ಲೂ ಸಾಫ್ಟ್ ರೋಲ್ಸೆ. ಬಟ್ ಸರ್ ಅಂದ್ರು
ಅದೇ ತರ ರೂಲ್ ನಿಮ್ ಫಿಕ್ಸ್ ಆಗ್ಬಿಡಿದೆ ನಿಮ್ಗೆ, ಸೊ ಸ್ವಲ್ಪ ಚೇಂಜ್ ಮಾಡೋಣ ಅನ್ಬಿಟ್ಟು ದೇವ್ರು ದೇವ್ರು ದೇವ್ರಲ್ಲಿ ಒಂದು ಚೈಲ್ಡಿಶ್ ಅವ್ರ ಮಕ್ಕಳು ನನ್ನ ಜೊತೆ ಆಕ್ಟ್ ಮಾಡಿದ್ರು. ಮಾಸ್ಟರ್ ಅರುಣ್ನ ಆನಂದ ಗೊತ್ತಾಗ್ತಾ ಇಲ್ಲ ನಂಗೆ, ಅರುಣ್ ಇರ್ಬೇಕು ಮಾಸ್ಟರ್ ಅರುಣ್.